ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಏನಂದರೆ, ಇಲ್ಲಿ ಯಾವ ರೀತಿ ಒಳ್ಳೆ ಕಾಲೇಜ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅದೇ ರೀತಿ ಥರ್ಡ್ ರೌಂಡ್ಗೆ ಹೋಗೋದು ಸೇಫ್ ಅಂತ ಸಿಇಟಿಲಿ ಅದನ್ನು ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳು ಒಳ್ಳೆ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳ ಮೈನ್ ಏಮ್ ಅದೇ ಆಗಿರುತ್ತೆ. ವಿದ್ಯಾರ್ಥಿಗಳು ಮೈನ್ ಆಗಿ ಸೆಕೆಂಡ್ ರೌಂಡ್ಗೆ ಬರೋದಕ್ಕೆ ಉದ್ದೇಶನೇ ಅಷ್ಟು, ಒಂದು ಒಂದು ಕಾಲೇಜ್ ಸಿಕ್ಕಿರೋದಿಲ್ಲ, ಸಿಕ್ಕಿದ್ರು ಕೂಡ ಅವರಿಗೆ ಸ್ಯಾಟಿಸ್ಫೈ ಆಗಿರೋದಿಲ್ಲ. ಅಂಥ ವಿದ್ಯಾರ್ಥಿಗಳು ಜಾಸ್ತಿ ಜನ ಬರ್ತಾರೆ. ಇನ್ನು ಕೆಲ ವಿದ್ಯಾರ್ಥಿಗಳು ಮಾತ್ರ ಒಳ್ಳೆ ಕಾಲೇಜ್ ಸಿಕ್ಕಿದ್ರು ಕೂಡ ಇನ್ನೂ ಒಳ್ಳೆ ಕಾಲೇಜ್ ಸಿಗಲಿ ಅಂತ ಮಾತ್ರ ಸೆಕೆಂಡ್ ರೌಂಡ್ಗೆ ಬರ್ತಾರೆ. ಇನ್ ಕೇಸ್ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾಯಿದ್ರು. ಇಲ್ಲಿ ವಿದ್ಯಾರ್ಥಿಗಳು ಮೇಜರಾಗಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಯೂಶ್ವಲಿ ನಿಮಗೆ ಕಟ್ ಆಫ್ ರೌಂಡ್ ಹೋದರೆ ವರ್ಷ ಆ್ಯಸ್ ಯೂಶ್ವಲ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಕಡಿಮೆ ಆಗಿ ಆಗುತ್ತೆ, ಆಗಲೇಬೇಕು. ಇಲ್ಲಿ ನೋಡೋದಾದ್ರೆ ಕಳೆದ ಬಾರಿ ಎಲ್ಲ ಏನಾಗ್ತಿದೆ ಅಂದರೆ, ನೀಟ್ದು ಸಿಇಟಿ ಸಪ್ರೇಟ್ ಇರೋ ಕಾರಣ ಅವರು ನೀಟ್ ಮಾತ್ರ ಅಟೆಂಡ್ ಮಾಡೋರು, ಅವರು ಸಿಇಟಿ ಇಂಜಿನಿಯರಿಂಗ್ ಇಂಡಸ್ಟ್ರಿ ಇರೋರು, ಅದರ್ ಕೋರ್ಸ್ ಇರೋರು ಸಿಇಟಿ ಮಾತ್ರ ಅಟೆಂಡ್ ಮಾಡೋರು. ಬಟ್ ಈಗ ಏನಾಗುತ್ತೆ ಅಂದರೆ, ಅವ್ರಿಗೆ ಅನಂತರ ಚಾಯ್ಸ್ ಎರಡು ಚಾಯ್ಸ್ ಕೂಡ ಇದೆ. ಅವ್ರು ಬೇಕಾದರೆ ಟಾಪ್ ಕ್ಲಾಸಸ್ಸಲ್ಲಿ ಬೇಕಾದ್ರೆ ಇಂಜಿನಿಯರಿಂಗ್ ಮಾಡ್ಬೋದು, ಚೂಸ್ ಮಾಡ್ಬೋದು, ಮೆಡಿಕಲ್ ಹೋಗೋದು, ಆ ರೀತಿ ಆ ನಿಟ್ಟಿನಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಈ ರೀತಿ ಏನಾಗುತ್ತೆ ಅಂತ ಸ್ವಲ್ಪ ಕಡೆದ ಬರಕ್ಕೆ ಸ್ವಲ್ಪ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ, ಯಾಕಂದರೆ ಒಳ್ಳೆ ಕಾಲೇಜ್ ಎಕ್ಸ್ಪೆಕ್ಟ್ ಮಾಡೋದು. ಅವರು ಕೂಡ ಒಂದೇ ಒಂದಕ್ಕೆ ಹೋಗಬೇಕಾಗುತ್ತೆ, ನೀಟ್ ಅಥವಾ ಸಿಇಟಿ ಹೋಗಬೇಕಾಗುತ್ತೆ. ಬಟ್ ಅವ್ರಿಗೆ ಕೂಡ ಎರಡು ಚಾಯ್ಸ್ ಇರುತ್ತೆ, ಅವರು ಸಿಇಟಿಗೂ ಕೂಡ ಎಂಟ್ರಿ ಮಾಡ್ಬೋದು, ನೀಟ್ ಕೂಡ ಎಂಟ್ರಿ ಮಾಡ್ಬೋದು. ಅದಂತ ಅವರು ಚಾಯ್ಸ್ ಎಂಟ್ರಿಗೆ ಹೋಗ್ತಾರೆ, ಆಗ ಚಾಯ್ಸ್ ಎಂಟ್ರಲ್ಲಿ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಬೋದು, ಈ ನಿಟ್ಟಿನಲ್ಲಿ ಆಗುತ್ತೆ. ಆ ರೀತಿ ನಿಮಗೆ ಗೊತ್ತಿರೋ ಆ ರೀತಿ ಆಗ್ಬೋದು. ಬಟ್ ಹೇಳೋದಕ್ಕೆ ಆಗೋದಿಲ್ಲ, ವೇಯ್ಟ್ ಮಾಡಿ, ನಿಮ್ಗೆ ಅಪ್ಡೇಟ್ ಬರುತ್ತೆ. ಬಟ್ ಆದರೆ ಥರ್ಡ್ ರೌಂಡ್ಗೆ ಆಗೋದಿಲ್ಲ, ಥರ್ಡ್ ರೌಂಡ್ ಸೇಫ್ ಅಂತ ಕೇಳ್ತಿದ್ರು. ಥರ್ಡ್ ರೌಂಡ್ಗೆ ಈ ರೀತಿ ಆಗೋದಿಲ್ಲ, ಯಾಕಂದರೆ ಅವರು ಥರ್ಡ್ ರೌಂಡ್ಗೆ ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಯಾವುದಾದ್ರೂ ಒಂದು ಸಿಇಟಿಆರ್ ಆಗಲಿ ನೀಟಿಆರ್ ಆಗಲಿ, ಅವರು ಕಂಪಲ್ಸರಿ ಅಡ್ಮಿಷನ್ ಆಗಬೇಕಾಗುತ್ತೆ, ಅದು ಗ್ಯಾಪ್ನ ಇರಲಿ. ಆ ನಿಟ್ಟಿನಲ್ಲಿ ಇಲ್ಲಿ ನೀವು ಥರ್ಡ್ ರೌಂಡ್ಗೆ ಹೋಗ್ತೀರಾ ಅಂದರೆ ಹೋಗ್ಬೋದು, ಅದು ಕೂಡ ಒಳ್ಳೆ ಆಪ್ಷನ್ ಇದೆ. ಯಾಕಂದರೆ ಥರ್ಡ್ ರೌಂಡಲ್ಲಿ ಫೈನಲ್ ರೌಂಡ್ ಆಗಿರೋ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿಬಿಡ್ತಾರೆ. ಥರ್ಡ್ ರೌಂಡ್ಗೆ ಸ್ವಲ್ಪ ಕಡಿಮೆ ಅನ್ಕೋತೀನಿ ವಿದ್ಯಾರ್ಥಿಗಳು ಹೋಗೋದು. ಆ ನಿಟ್ಟಿನಲ್ಲಿ ಥರ್ಡ್ ರೌಂಡಲ್ಲೂ ಕೂಡ ಒಳ್ಳೆ ಸೀಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಸೇಫ್ ಟಿಫ್ ಪ್ಲಸ್ಗೋಸ್ಕರ ಕೆಲ ವಿದ್ಯಾರ್ಥಿಗಳು ಹೋಲ್ಡ್ ಮಾಡ್ತಾರೆ, ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟನ್ನು ಕೂಡ ಹೋಲ್ಡ್ ಮಾಡೋ ಆಪ್ಷನ್ ಇದೆ. ಸೇಮ್ ನಿಮಗೆ ಹೇಗೆ ಈ ಹಿಂದೆ ಹೇಗೆ ಮಾಡಿದ್ರೆ ಅದೇ ರೀತಿ ನೀವು ಬೇಕಾದರೆ ಚಾಯ್ಸ್ ಎಂಟ್ರಿ ಮಾಡಿ ಇನ್ ಕೇಸ್ ಹೋಲ್ಡ್ ಮಾಡ್ಬೋದು, ಸೆಕೆಂಡ್ ರೌಂಡ್ ಕೂಡ ಹೋಲ್ಡ್ ಮಾಡ್ಬೋದು. ಬಟ್ ಇಲ್ಲೇನಂದ್ರೆ ನೀವು ಫೀಸ್ನ ಪೇಮೆಂಟ್ ಮಾಡೋದಾಗುತ್ತೆ, ನಿಮ್ಮ ಫೀಸ್ ಎಷ್ಟಿದೆ ಅದನ್ನು ಮುಂಚೆನೇ ಪೇಮೆಂಟ್ ಮಾಡೋದಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೊಂದು ಕಾಲೇಜ್ ಸಿಕ್ತು, ಸರ್ಕಾರಿ ಕಾಲೇಜ್ಗಳು, ಗೌರ್ಮೆಂಟ್ ಕಾಲೇಜು, ಆನಂತರ ನೀವು ಸೀಟ್ನ ಹೋಲ್ಡ್ ಮಾಡಿದ್ರೆ ಅದು ಫೀಸ್ ಬಂದ್ಬಿಟ್ಟು ಎಷ್ಟು 40,000 ಪ್ಲಸ್ ಇದೆ. ಆ ಫೀಸ್ನ ನೀವು ಈಗಲೇ ಪೇ ಮಾಡಬೇಕಾಗುತ್ತೆ, ಪೇ ಮಾಡಿ ಇಟ್ಕೋಬೇಕಾಗುತ್ತೆ. ಥರ್ಡ್ ರೌಂಡ್ಗೆ ಹೋಗ್ತೀರಾ, ನಿಮಗೆ ಅದೇ ಕಾಲೇಜ್ ಸಿಕ್ಕರು ಸಿಗ್ಬೋದು ಅಥವಾ ಬೇರೆ ಒಳ್ಳೆ ಕಾಲೇಜ್ ಸಿಗ್ಬೋದು. ನಂತರ ನೀವು ಅದೇ ಫೀಸ್ ರೆಸಿಪ್ಟಲ್ಲಿ ನೀವು ಅಡ್ಮಿಷನ್ ಆಗ್ಬೋದು. ಇನ್ ಕೇಸ್ ಫೀಸ್ ಜಾಸ್ತಿ ಇದ್ದರೆ ಜಾಸ್ತಿ ಉಳಿದಿರೋ ಫೀಸ್ನ ಕಡಿಮೆ ಆಗುತ್ತೆ, ಫೀಸ್ ಕಡಿಮೆ ಇದ್ದರೆ ಅದಕ್ಕಿಂತ ಇದಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಕೆ ಅವರು ರಿಫಂಡ್ ಮಾಡ್ತಾರೆ, ಇಷ್ಟೇ ವಿಷಯ. ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ಈಗ ಸಿಇಟಿ ಅವರು ಬರ್ತಾರೆ, ನೆಂಟರು ಬರ್ತಾರೆ, ಬಟ್ ಥರ್ಡ್ ರೌಂಡ್ ಸ್ವಲ್ಪ ಒಳ್ಳೆ ಪ್ಲಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಥರ್ಡ್ ರೌಂಡಲ್ಲಿ ನೀವು ಇನ್ನೂ ಕೂಡ ಕಟ್ ಆಫ್ ಡೌನ್ ಆಗುತ್ತೆ, ಆಗ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಕೂಡ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಾನು ಕೂಡ ಇಂಜಿನಿಯರಿಂಗ್ 4 to 5 years ಬ್ಯಾಕ್ ನಾನು ಕೂಡ ಇಂಜಿನಿಯರಿಂಗ್ ಸಿಇಟಿ ಮುಖಾಂತರ ಹೋಗಿತ್ತು. ನನಗೇನಾಯ್ತು ಅಂದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತದೆ ನಿಮಗೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು ನನಗೆ ಸಿವಿಲ್ ಸಿಕ್ತು, ಸಿವಿಲ್ ಬ್ರಾಂಚು, ಸಮ್ ಕಾಲೇಜು, ಕಾಲೇಜ್ ನೇಮ್ ಹೇಳೋಕೆ ಹೋಗಲ್ಲ, ಸಿವಿಲ್ ಬ್ರಾಂಚ್ ಸಿಕ್ತು. ನನಗೆ CSEC ಬೇಕಾಗಿತ್ತು, ನನ್ನ ಮೈನ್ ಪ್ರಯಾರಿಟಿ ಅಂದ್ಬಿಟ್ಟು CSEC ಬೇಕಾಗಿತ್ತು. ನಾನು ಕೂಡ ಯೋಚನೆ ಮಾಡಿದೆ, ಏನು ಮಾಡೋ, ಡಿಸಿಷನ್ ತೊಗೊಳ್ಳೋಣ, ತಪ್ಪು ತಗೊಳ್ತಿದ್ದೀನಿ, ಥರ್ಡ್ ರೌಂಡ್ಗೆ ಹೋದ್ರೆ ನಾನು ಆಗ್ಬೋದು ಅಂತಂದ್ರೆ ನಾನು ಡಿಸಿಷನ್ ತೊಗೊಂಡೆ. ಆಗ ಹೋದ್ರೆ ಹೋಗಲಿ ಅಂತ ಹೇಳಿ ಸೆಕೆಂಡ್ ರೌಂಡಲ್ಲಿ ನಾನು ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡಿದೆ. ಸೆಕೆಂಡ್ ರೌಂಡಲ್ಲಿ ಕೂಡ ಸಿವಿಲ್ ಸಿಕ್ಕಿತ್ತು, ನಮಗೆ ಹೇಳಿದಾನೆ ಸಿವಿಲ್ ಸಿಕ್ಕಿತ್ತು, ಅದನ್ನು ಕೂಡ ಹೋಲ್ಡ್ ಮಾಡಿದೆ. ಹೋಲ್ಡ್ ಮಾಡಿ ನಾನು ಥರ್ಡ್ ರೌಂಡ್ಗೆ ಅಟೆಂಡ್ ಮಾಡಿದೆ, ಫೀಸ್ ಪೇಮೆಂಟ್ನ ಕೇಳ್ತು, ಫೀಸ್ ಪೇಮೆಂಟ್ ಮಾಡಿದೆ. ಅಲ್ಲಿ ಫೀಸ್ ಸಿಕ್ಕಲ್ಲೂ ಕೂಡ ಸಿವಿಲ್ ಇಂಜಿನಿಯರಿಂಗ್ ಅಂತ ಇತ್ತು, ಕಾಲೇಜ್ ನೇಮ್ ಕೂಡ ಇತ್ತು, ಫೀಸ್ ಪೇಮೆಂಟ್ ಮಾಡಿದೆ. ಥರ್ಡ್ ರೌಂಡ್ಗೆ ಹೋದೆ, ಅದೃಷ್ಟ ಅದೃಷ್ಟ ಗೊತ್ತಿಲ್ಲ, ಥರ್ಡ್ ರೌಂಡಲ್ಲಿ ನನಗೆ CS ಸಿಕ್ತು, ಕಂಪ್ಯೂಟರ್ ಸೈನ್ಸ್ ಸಿಕ್ತು. ನನಗೆ ಖುಷಿ ಆಯಿತು, ಪರವಾಗಿಲ್ಲ, ಎಷ್ಟು ವೆಯ್ಟ್ ಮಾಡಿದ್ದು ಕೂಡ ಒಳ್ಳೆದಾಯಿತು, ಥರ್ಡ್ ರೌಂಡ್ಗೆ ಹೋಗಿದ್ದು ಒಳ್ಳೆದಾಯಿತು, ಕಂಪ್ಯೂಟರ್ ಸೈನ್ಸ್ ಸಿಕ್ತು ಅಂತ ನಾನು ಕೂಡ ಕಂಪ್ಯೂಟರ್ ಸೈನ್ಸ್ನ ಇಂಜಿನಿಯರಿಂಗ್ನ ಚೂಸ್ ಮಾಡಿದೆ. ಈ ನಿಟ್ಟಿನಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಈ ರೀತಿ ಕೂಡ ಪ್ಲಸ್ ಪಾಯಿಂಟ್ ಆಗ್ಬೋದು. ನಾನು ನೋಡಿ, ಇಲ್ಲಾಂದರೆ ನಾನು ಆಗಲೇ ಮುಂಚಿನ ಡಿಸಿಷನ್ ತೊಗೊಂಡು ಇದ್ರೆ ನಾನು ಸೆಕೆಂಡ್ ರೌಂಡ್ಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರೆ ನನಗೆ ಸಿಗ್ತಾರಲ್ಲ, ಏನಂದರೆ ಸಿವಿಲ್ ಬ್ರಾಂಚಲ್ಲಿ ನಾನು ಇಂಜಿನಿಯರಿಂಗ್ ಮಾಡಬೇಕಿತ್ತು, ಕಂಪ್ಯೂಟರ್ ಸೈನ್ಸ್ ಸಿಗ್ತಾರಲ್ಲ, ಇರಲಿ ಒಂದು ಆಪ್ಷನ್ ಇದೆ ನೋಡೋಣ, ಇನ್ ಕೇಸ್ ಮಿಸ್ ಆಯಿತಾ ಓಕೆ, ಏನು ಭಾಳಷ್ಟು ಏನು ಬದಲಾವಣೆ ಆಗೋದಿಲ್ಲ. ಏನಾಗುತ್ತೆ ಅಂದರೆ ಸಿಂಪಲ್ಲು, ಸಿವಿಲ್ ಮುಂಚೆನೇ ಸಿಕ್ಕಿತ್ತು, ಅದಕ್ಕೆ ಹೋಗಿ ಜಾಯ್ನ್ ಆಗ್ತಾ ಇದ್ದೆ. ಈ ರೀತಿ ನಾನು ಈ ನಿಟ್ಟಿನಲ್ಲಿ ನನಗೆ ಈ ರೀತಿ ಆಯಿತು ವಿದ್ಯಾರ್ಥಿಗಳು, ಇದನ್ನು ಗ್ಯಾಪ್ ನೋಡ್ಕೊಳ್ಳಿ. ಆದ ನಂತರ ನಿಮಗೆ ಗೊತ್ತಿರೋಗೆ ಟೈಮ್ ಟೇಬಲ್ ಪ್ರಕಟ ಮಾಡಿದ್ದಾರೆ, ಕ್ಲಾಸಸ್ ಶುರು ಆಗೋದು ಇದೆ, September 15th ಶುರು ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗ September 4th ಅಂತ ಹೇಳಿರೋ ಪ್ರಕಾರ ಈಗ ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸಸ್ ಇರುತ್ತೆ. ಆಫ್ಟರ್ September 15th ನಂತರ ನಿಮಗೆ
ಆ್ಯಸ್ ಯೂಶ್ವಲ್ ನಿಮಗೆ ಮೇನ್ ಕ್ಲಾಸಸ್ ಇರುತ್ತೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಬೇಡಿ, ನಿಮಗೆ ಕ್ಲಾಸಸ್ ಯಾವುದೇ ರೀತಿ ಮಿಸ್ ಆಗೋದಿಲ್ಲ. ಆಲ್ಮೋಸ್ಟ್ ನಿಮಗೆ ಸೆಕೆಂಡ್ ರೌಂಡ್ ಮುಗಿತಿರುತ್ತೆ ನಿಮಗೆ ಕ್ಲಾಸಸ್ ಒಟ್ಟಿಗೆ, ಬಟ್ ಥರ್ಡ್ ರೌಂಡ್ ಸ್ವಲ್ಪ ಡಿಲೇ ಆಗ್ಬೋದು. ಏನಾಗೋದಿಲ್ಲ, ಅದನ್ನು ಅವರೇ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರೇ ಏನಾದರೂ ಮ್ಯಾನೇಜ್ ಮಾಡ್ಬೋದು. ಬಟ್ ಪ್ರೈವೇಟ್ ಕಾಲೇಜಸ್ಸಲ್ಲಿ ಆಲ್ರೆಡಿ ಕ್ಲಾಸಸ್ ಶುರು ಆಗೋ ಕಾರಣ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಎದುರಾದ್ರೂ ಕೂಡ ಆಗ್ಬೋದು. ಅದನ್ನು ನೋಡಿಕೊಂಡು ನೀವು ಡಿಸಿಷನ್ನ ತಗೊಳ್ಳಿ. ಈ ರೀತಿ ನಂಗೆ ಮಾತ್ರ ಆಯಿತು, ಯಾಕಂದ್ರೆ ನನಗೆ ಈ ರೀತಿ ಸಿವಿಲ್ ಮತ್ತು ಸಿ ಎಸ್ ಸಿಕ್ತು, ನಾನು ಹೋದೆ ಓಕೆ ಥರ್ಡ್ ರೌಂಡ್ಗೆ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ, ಇದನ್ನು ಮಾತ್ರ ನಾವು ಕಳ್ಕೊಬೇಡಿ. ಹೇಳೋಕ್ಕಾಗೋದಿಲ್ಲ, ಕೆಲವೊಂದು ಟೈಮ್ ಡಿಪೆಂಡ್ ಆಗಿರುತ್ತೆ, ಕಟ್ ಆಫ್ ಡಿಪೆಂಡ್ ಆಗಿರುತ್ತೆ, ಕ್ಯಾಟಗರಿ ಡಿಪೆಂಡ್ ಆಗಿರುತ್ತೆ. ಆ ರೀತಿ ಎಲ್ಲ ಡಿಸಿಷನ್ ಮೇಲೆ ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಂದು ರೂರಲ್ ಸರ್ಟಿಫಿಕೇಟ್ ಇತ್ತು, ಅದಕ್ಕೆ ಥರ್ಡ್ ರೌಂಡಲ್ಲಿ 4-5 ವರ್ಷದಿಂದ ಹೇಳ್ತಾ ಇರೋದು ಆಯಿತು. ಇವತ್ತು ಹೇಳೋಕ್ಕಾಗಿದ್ದಿಲ್ಲ, ಈ ರೀತಿ ಕ್ರೈಟೀರಿಯಾ ಕೂಡ ಇರ್ತವೆ, ಕೆಲವೊಬ್ರಿಗೆ ಹಾಕ್ಬೋದು, ಕೆಲವೊಬ್ರಿಗೆ ಆಗಿರ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಥರ್ಡ್ ರೌಂಡಲ್ಲಿ ನಿಮಗೆ ಮತ್ತೆ ನೀವು ಆ್ಯಡ್ ಮಾಡ್ಬೋದು, ಥರ್ಡ್ ರೌಂಡಲ್ಲಿ ನಿಮ್ಮ ಕಾಲೇಜಸ್ನ ಮತ್ತೆ ನೀವು ಆ್ಯಡ್ ಮಾಡ್ಬೋದು, ಆಗ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ರೀತಿ ನಿಮಗೆ ಡೈಲಿ ವಿಡಿಯೋಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.